ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇದಾಗಲೇ ನಿಮಗೆ ನಾನು ಯಾರ ಬಗ್ಗೆ ಹೇಳಲು ಹೊರಟಿದ್ದೇನೆ ಅನ್ನೋದು ತಿಳಿದಿರುತ್ತದೆ. ಇದೇ ಫೆಬ್ರವರಿ 4ರಂದು ಭಾರತೀಯ ಚಿತ್ರರಂಗ ಕಂಡ ಅದ್ಭುತವಾದ ಗಾಯಕಿ ನಮ್ಮನ್ನು ಅಗಲಿದ್ದಾರೆ. ಅವರೇ ವಾಣಿ ಜಯರಾಮ್. ನವೆಂಬರ್ 30, 1945 ಜನಿಸಿದ ಇವರು ತಮ್ಮ ಸಿನಿ ಪ್ರಯಾಣವನ್ನು ಪ್ರಾರಂಭಿಸಿದ್ದು 1971ರಲ್ಲಿ. ಸುಮಾರು 10,000 ಸಿನಿಮಾ ಹಾಡುಗಳನ್ನು ಹಾಡಿದ ಇವರು ಹಲವಾರು ಭಾವಗೀತೆಗಳನ್ನು ಹಾಗೂ ಆಲ್ಬಮ್ ಸಾಂಗ್ಗಳಿಗೂ ಧ್ವನಿ ನೀಡಿದ್ದಾರೆ. ದೇಶ ವಿದೇಶಗಳಲ್ಲಿ ನಡೆದ ಸುಮಾರು 100ಕ್ಕೂ ಅಧಿಕ ಕಾನ್ಸರ್ಟ್ಸ್ಗಳಲ್ಲಿ ಹಾಡನ್ನು ಹಾಡಿದ್ದಾರೆ ಗಾಯಕಿಯಾದ ವಾಣಿ ಜಯರಾಮ್. ಕನ್ನಡ, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಒಡಿಯಾ, ಗುಜರಾತಿ, ಹರಿಯಾಣಿ, ಅಸಾಮಿ, ಬೆಂಗಾಲಿ ಹಾಗೂ ತುಳು ಭಾಷೆಯ ಸಿನಿಮಾಗಳಿಗೂ ತಮ್ಮ ಧ್ವನಿಯನ್ನು ನೀಡಿದ್ದಾರೆ ವಾಣಿ ಜಯರಾಮ್. ಸುಮಾರು 19 ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿದ್ದ ವಾಣಿ ಜಯರಾಮ್ ತುಳು ಸಿನಿಮಾಗಳಿಗೂ ಹಾಡನ್ನು ಹಾಡಿದ್ದಾರೆ. ಗೂಗಲ್ಗೆ ಹೋಗಿ ವಾಣಿ ಜಯರಾಮ್ ಎಂದು ಟೈಪ್ ಮಾಡಿದರೆ ಅಲ್ಲಿ ನಿಮಗೆ ವಾಣಿ ಜಯರಾಮ್ರವರ ಎಲ್ಲ ವಿಷಯಗಳು ತಿಳಿಯುತ್ತದೆ. ಆದರೆ ತುಳು ಚಿತ್ರರಂಗದಲ್ಲಿ ಅವರ ಕೊಡುಗೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೀವು ಗೂಗಲ್ನಲ್ಲಿ ವಾಣಿ ಜಯರಾಮ್ ಹಾಗೂ ತುಳು ಫಿಲ್ಮ್ ಇಂಡಸ್ಟ್ರಿ ಅಂತ ಕೊಟ್ಟರೂ ನಿಮಗೆ ಯಾವ ಮಾಹಿತಿಯೂ ಸಿಗಲ್ಲ. ಯಾವ ವೆಬ್ಸೈಟ್ನಲ್ಲೂ ಸಿಗದಂತ ಮಾಹಿತಿಯನ್ನ ನಾವು ನಿಮಗೆ ಇವತ್ತು ನೀಡುತ್ತಿದ್ದೇವೆ. ಅದು ಮತ್ತೇನೂ ಅಲ್ಲ, ಅದುವೇ ತುಳು ಚಿತ್ರರಂಗದೊಂದಿಗೆ ವಾಣಿ ಜಯರಾಮ್ರವರ ನಂಟು. ಹೌದು ವೀಕ್ಷಕರೇ, ವಾಣಿ ಜಯರಾಮ್ರವರು ತುಳು ಸಿನಿಮಾಗಳಿಗೂ ಹಾಡುಗಳನ್ನು ಹಾಡಿದ್ದಾರೆ. 5 ತುಳು ಸಿನಿಮಾಗಳಿಗೆ ಇವರು ಹಾಡುಗಳನ್ನು ಹಾಡಿದ್ದಾರೆ. ಇವರು ತುಳು ಭಾಷೆಯಲ್ಲಿ ಹಾಡಿದ ಅಷ್ಟು ಹಾಡುಗಳು ಆ ದಿನಕ್ಕೆ ಜನಪ್ರಿಯವಾಗಿತ್ತು. ಇಂದಿಗೂ ಆ ತುಳು ಹಾಡುಗಳನ್ನು ಜನರು ನೆನಪಿಟ್ಟಿದ್ದಾರೆ. ಆದರೆ ಇಂದಿನ ಯುವ ಪೀಳಿಗೆಗಳಿಗೆ ಇವರು ಅಂದು ಹಾಡಿದ ಚಿತ್ರಗೀತೆಗಳು ನೆನಪಿರೋದು ತುಂಬಾ ಕಷ್ಟ. ಅವರು ಹಾಡಿದ ಬಹುತೇಕ ಎಲ್ಲ ತುಳು ಫಿಲ್ಮ್ ಹಿಟ್ ಸಾಂಗ್ಸ್ಗಳಲ್ಲಿ ಒಂದನ್ನ ನಮ್ಮ ಯುವ ಪೀಳಿಗೆ ರಿಮಿಕ್ಸ್ ಮಾಡಿ ಕೆಟ್ಟದಾಗಿ ಚಿತ್ರೀಕರಿಸಿದ್ದರು. ಅದನ್ನು ನೋಡಿದಾಗ ಅತಿರೇಕವಾದ ಕೋಪನೂ ಬಂದಿತ್ತು. ಒಂದು ಅದ್ಭುತವಾದ ತುಳು ಹಾಡನ್ನ ಈ ತರ ಚಿತ್ರೀಕರಿಸಿ ನೀವದೇನು ಸಾಧನೆ ಮಾಡಲು ಹೊರಟಿದ್ದೀರೋ ನಾಕಾಣೆ. ವಾಣಿ ಜಯರಾಮ್ರವರು ತುಳು ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆಯನ್ನ ಹೇಳುತ್ತೇನೆ ಕೇಳಿ. ಒಟ್ಟು 5 ಸಿನಿಮಾಗಳಿಗೆ ಹಿನ್ನೆಲೆ ಗಾಯಕಿಯಾಗಿ 7 ಹಾಡುಗಳನ್ನು ಹಾಡಿದ್ದಾರೆ ವಾಣಿ ಜಯರಾಮ್. ಪಗೆತಪುಗೆ, ಸಾವಿರ ಡೊರ್ತಿ ಸಾವಿತ್ರಿ, ತುಳುನಾಡ ಸಿರಿ, ಸಂಗಮ ಸಾಕ್ಷಿ ಹಾಗೂ ಭಾಗ್ಯವಂತದಿ ಸಿನಿಮಾಗಳಿಗೆ ವಾಣಿ ಜಯರಾಮ್ರವರು ಹಿನ್ನೆಲೆ ಗಾಯಕಿಯಾಗಿ ಹಾಡಿದ ಹಾಡುಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಕೇಳಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಕಮೆಂಟ್ನಲ್ಲಿ ಯಾವ ಹಾಡನ್ನು ಇದಕ್ಕಿಂತ ಮೊದಲು ನೀವು ಕೇಳಿದ್ದೀರಿ ಅನ್ನೋದನ್ನು ಮೆನ್ಷನ್ ಮಾಡಿ. ಕನ ನೀರ ಕಾಣಿಕೆ ಇನಿ ನಿಕ್ಕು ಪರಕೆ, ಪಣ್ಣೀರ ಪೂಜೆ ಪೊರುಪಿನ ಬಯಕೆ, ಪಣ್ಣೀರ ಪೂಜೆ ಪೊರುಪಿನ ಬಯಕೆ, ಅಜ್ಜರೆ ಪಾತೆರ ಸಂದವೇ ಇನಿಕೆ, ಕನ ನೀರ ಕಾಣಿಕೆ ಇನಿ ನಿಕ್ಕು ಪರಕೆ, ವಾಣಿ ಜಯರಾಮ್ರವರ ಬಗ್ಗೆ ನಮ್ಮ ಸಿನಿಲೋಕಕ್ಕೆ ಗೊತ್ತಿದ್ದ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇನ್ನು ತುಳು ಚಿತ್ರರಂಗದ ಗಂಧಗಾಳಿ ಗೊತ್ತಿಲ್ಲದವರು ಬಾಯಿ ಬಂದಂತೆ ಕಮೆಂಟ್ ಮಾಡಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಚಿತ್ರರಂಗದ ಇನ್ನಷ್ಟು ಮಾಹಿತಿಗಳೊಂದಿಗೆ ಸಿಗುತ್ತೇನೆ. ಅಲ್ಲಿವರೆಗೆ ಜೈ ಹಿಂದ್.